ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕರ್ ಎರಡು ದೊಡ್ಡ ರಾಜ್ಯಗಳಲ್ಲಿ ಊಹೆ ಮಾಡದಂಥ ಸರ್ಪ್ರೈಸ್ ಅಂಥದ್ದೊಂದು ಫಲಿತಾಂಶದ ಸುಳಿವು ಕೊಟ್ಟ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ ಇತ್ತ ದಕ್ಷಿಣದಲ್ಲಿ ಮುಂದುವರಿದ ಮೋದಿ ದಂಡಯಾತ್ರೆ ತಮಿಳುನಾಡಿನಲ್ಲಿ ಪ್ರಯೋಗ ಮಾಡಿರುವ ಹೊಸ ಅಸ್ತ್ರ ಅಣ್ಣಾಮಲೈ ಬಿಗ್ ಸ್ಟ್ರಾಟಜಿ ಮೋದಿ ಭಾವನಾತ್ಮಕವಾಗಿ ತಮಿಳುನಾಡಿನ ಜನರನ್ನು ಹೆಂಡಿಟ್ಟುಕೊಳ್ಳುವಂತಹ ಹೊಸ ಪ್ರಯೋಗ ಇದರ ನಡುವೆ ಎಕ್ಸ್ಪರ್ಟ್ಗಳ ಒಪಿನಿಯನ್ ಏನು ಹೇಳ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ತಮಿಳುನಾಡಿನ ಬಗ್ಗೆ ಈಗಾಗಲೇ ಹತ್ತು ಹಲವು ಸರ್ವೆ ರಿಪೋರ್ಟ್ಗಳು ಪ್ರತಿಷ್ಠಿತ ಸಮೀಕ್ಷೆಗಳು ಒಪಿನಿಯನ್ ಪೋಲ್ಗಳೆಲ್ಲ ಐದು ಆರು ಸೀಟ್ಸ್ ತನಕ ಪ್ರೆಡೆಕ್ಟ್ ಮಾಡ್ತಿರೋದು ದೊಡ್ಡ ಮಟ್ಟದಲ್ಲಿ ಗೇಮ್ ಚೇಂಜ್ ಆಗುತ್ತೆ ಮತ್ತು ಈ ಎಲೆಕ್ಷನ್ನಿಂದ ಶುರುವಾಗುತ್ತೆ ಅಲ್ಲಿ ಬಿ ಜೆ ಪಿಯ ಯುಗ ಯುಗಾರಂಭ ಅನ್ನೋ ರೀತಿಯಲ್ಲಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ ಅಣ್ಣಾಮಲೈ ಅಬ್ಬರ ಮತವಾಗಿಯೂ ಕನ್ವರ್ಟ್ ಆಗುತ್ತೆ ಮತ್ತು ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಆಗಲಿದೆ ಇದು ಹೆಚ್ಚಿಗೆ ಬೇಕಾಗಿಲ್ಲ ಬರೀ ಮೂರು ನಾಲ್ಕು ಸ್ಥಾನಗಳನ್ನು ಗೆದ್ರೂ ಸಾಕು ಅದು ಡಿ ಎಂ ಕೆ ಎಐ ಎ ಡಿ ಎಂ ಕೆಗೆ ಅರಗಿಸಿಕೊಳ್ಳಲಾರದು ತುತ್ತಾಗೋದು ಗ್ಯಾರಂಟಿ ಕೆಲವು ವರ್ಷಗಳಲ್ಲಿ ಬಿ ಜೆ ಪಿ ತಮಿಳ್ನಾಡಿನಲ್ಲಿ ಗಟ್ಟಿಯಾಗಿ ಬೇರೂರೋದು ಗ್ಯಾರಂಟಿ ಅಂತ ಈಗ ಪ್ರಶಾಂತ್ ಕಿಶೋರ್ ಕೂಡ ಅಂಥದ್ದೇ ಭವಿಷ್ಯ ನೋಡುತ್ತಿದ್ದಾರೆ ಎರಡು ದೊಡ್ಡ ರಾಜ್ಯಗಳಲ್ಲಿ ಹೆಚ್ಚು ಸ್ಥಾನಗಳಿರುವಂಥ ರಾಜ್ಯಗಳಲ್ಲಿ ದೊಡ್ಡ ಸರ್ಪ್ರೈಸ್ ಕಾದಿದೆ ಒಂದು ಪಶ್ಚಿಮ ಬಂಗಾಳ ಊಹೆ ಮಾಡಿದಂತಹ ಫಲಿತಾಂಶ ಬರುತ್ತೆ ಬಿ ಜೆ ಪಿಯ ಪರವಾಗಿ ಅಂತ ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದಾರೆ ಈಗಿನ ಲೇಟೆಸ್ಟ್ ಗ್ರೌಂಡ್ ರಿಪೋರ್ಟ್ ಅಲ್ಲೆಲ್ಲ ಸೀಟ್ ಶೇರ್ ಮಾತುಕತೆ ಎಲ್ಲ ಮುರಿದು ಬಿದ್ದು ಪಶ್ಚಿಮ ಬಂಗಾಳದಲ್ಲಿ ಟಿ ಎಮ್ ಸಿ ಅನೌನ್ಸ್ ಮಾಡಿದೆ ಬಿ ಜೆ ಪಿ ಕೂಡ ಫಸ್ಟ್ ಲಿಸ್ಟು ಸೆಕೆಂಡ್ ಲಿಸ್ಟ್ ಎಲ್ಲ ಬಿಟ್ಟಾಗಿದೆ ಈ ಹೊತ್ತಲ್ಲಿ ಪ್ರಶಾಂತ್ ಕಿಶೋರ್ ಕೊಡ್ತಾ ಇರುವಂಥ ತನ್ನ ಸಮೀಕ್ಷೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಗೆಲುವು ಗ್ಯಾರಂಟಿ ಅಂತ ಅದ್ರ ಜೊತೆ ತಮಿಳುನಾಡಿನಲ್ಲಿ ಸೀಟ್ಸ್ ಬಗ್ಗೆ ಮಾತಾಡೋಲ್ಲ ಬಟ್ ವೋಟ್ ಶೇರ್ ಬಗ್ಗೆ ಡಬಲ್ ಡಿಜಿಟ್ ಗ್ಯಾರಂಟಿ ದೊಡ್ಡ ಬದಲಾವಣೆ ಗ್ಯಾರಂಟಿ ಮತ್ತು ಈ ಡಿ ಎಮ್ ಕೆ ಎಐ ಎ ಡಿ ಎಂ ಕೆ ಹಲವು ವರ್ಷಗಳಿಂದ ಕಂಬೈನ್ಡಾಗಿ ಎಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಇರ್ತಾ ಇತ್ತು ಈಗ ಕಡಿಮೆ ಆಗ್ತಾ 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 ಅರುವತ್ತು ಪರ್ಸೆಂಟ್ಗಿಂತ ಡೌನ್ ಆಗ್ತಿದೆಯಲ್ಲ ಅದು ದೊಡ್ಡ ಬದಲಾವಣೆಯ ಮುನ್ಸೂಚನೆ ಮತ್ತು ಬಿ ಜೆ ಪಿ ಆ ಆಕ್ರಮಿಸ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ತಾ ಇದ್ದು ಹೇಗೆ ಉತ್ತರದಲ್ಲಿ ಯು ಪಿ ಗೆಲ್ಲಬೇಕು ಉತ್ತರವನ್ನು ಹಿಡಿದಿಟ್ಕೊಳ್ಬೇಕು ಅಂದರೆ ರಾಜಕೀಯ ಪಕ್ಷಗಳು ಅದೇ ರೀತಿ ದಕ್ಷಿಣದಲ್ಲಿ ಹೆಚ್ಚು ಸ್ಥಾನಗಳಿರುವಂಥ ಮೂವತ್ತೊಂಬತ್ತು ಸೀಟ್ಸ್ ಇರುವಂಥ ತಮಿಳುನಾಡು ಗೆಲ್ಲೋದು ಅನಿವಾರ್ಯ ಪದೇ ಪದೇ ಮೋದಿ ವಿಸಿಟ್ ಫಲ ಕೊಡುತ್ತಾ ಅನ್ನೋ ನಿಟ್ಟಿನಲ್ಲಿ ಈಗ ಬಹಳ ಕುತೂಹಲದ ಚರ್ಚೆಗಳಾಗ್ತಾ ಇದ್ದಾವೆ ಈಗ ಅಣ್ಣಾಮಲೈ ಪ್ರಯತ್ನದೊಂದಿಗೆ ಬಹಳಷ್ಟು ಜನ ನಾಯಕರು ಬೇರೆ ಬೇರೆ ಪಕ್ಷಗಳಿಂದ ಬಿಜೆಪಿ ಸೇರ್ಪಡೆಯಾಗಿರುವುದು ಪಿ ಎಂ ಕೆ ಜೊತೆ ಸೀಟ್ ಶೇರ್ ಮಾತುಕತೆ ಹತ್ತು ಸೀಟ್ಸ್ ಫೈನಲ್ ಆಗಿದೆ ಒನ್ ಇಯಾರ್ ಕಮ್ಯುನಿಟಿ ಪ್ರಾಬಲ್ಯ ಇರುವಂಥ ಈ ಪಕ್ಷ ಕಳೆದ ಬಾರಿ ಗೆಲ್ಲೋಕಾಗಲಿಲ್ಲ ಆದರೆ ವೋಟ್ ಶೇರ್ ಒಂದು ಹಂತಕ್ಕೆ ಐದು ಆರು ಪರ್ಸೆಂಟ್ ವೋಟ್ ಶೇರನ್ನು ಹೊಂದಿದ್ದು ತನ್ನದೇ ಆದ ಹಿಡಿತ ಹೊಂದಿರುವಂಥ ಪಿ ಎಂ ಕೆ ಈಗ ಉತ್ತರದ ಜಿಲ್ಲೆಗಳಲ್ಲಿ ಹಿಡಿತಾ ಇರುವ ಪಿ ಎಂ ಕೆ ಈಗ ಬಿ ಜೆ ಪಿಯ ಜೊತೆ ಸೇರಿರೋದು ಬಲ ಬಂದಂತಾಗಿದೆ ನಾವು ಒಂದು ಗೇಮ್ ಚೇಂಜ್ ಮಾಡ್ತೀವಿ ಅಂತ ಇದ್ದಾರೆ ಅಣ್ಣಾಮಲೈ ಇವತ್ತಿನ ತಮಿಳುನಾಡು ಸೇಲಂ ವಿಸಿಟ್ ಸಂದರ್ಭದಲ್ಲಿ ಹೊಸ ಹೊಸ ಅಸ್ತ್ರಗಳನ್ನು ತೆಗೆದಿದ್ದಾರೆ ಮೋದಿ ನಂಬರ್ ಒನ್ ತಮ್ಮ ಬಿ ಜೆ ಪಿ ಕಾರ್ಯಕರ್ತ ಅಲ್ಲಿ ತಮಿಳುನಾಡಿನಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದಂತಹ ರಮೇಶ್ ಯಾವ ರೀತಿ ಕಿಡಿಗೇಡಿಗಳ ದಾಳಿಗೆ ಅವ್ರ ಮನೆಯ ವ್ಯಾಪ್ತಿಯಲ್ಲೇ ಸಾವಿಗೀಡಾದರೂ ಎಷ್ಟು ಕಷ್ಟಪಟ್ಟಿದ್ರು ಪಕ್ಷವನ್ನು ಕಟ್ಟೋದಕ್ಕೆ ಅವರ ಈ ಪ್ರಯತ್ನ ವ್ಯರ್ಥವಾಗೋದಕ್ಕೆ ಬಿಡಲ್ಲ ಅನ್ನುವಂತ ಮಾತುಗಳು ಮೋದಿ ಬಾಯಲ್ಲಿ ಬಂದಿದ್ದು ಮತ್ತು ಅವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಭಾವುಕರಾಗಿ ಪಾಸ್ ತಗೊಂಡಿದ್ದು ಗಮನ ಸೆಳಿತು ಆಯಾ ಸ್ವಾಭಾವಿಕ್ ರೂಪಸೆ ಆಡಿಟರ್ ರಮೇಶ್ ಕಿ ಯಾನಿ ಸ್ವಾಭಾವಿಕ ಸೇಲಂ ಭಾಗದಲ್ಲಿ ಬಹಳಷ್ಟು ಅಲ್ಲಿನ ಆಂತರಿಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಎಷ್ಟು ಕೊಡುಗೆ ಕೊಟ್ಟಿದ್ದೀವಿ ಎಷ್ಟು ಕೋಟಿ ರೈಲ್ವೆ ಪ್ರಾಜೆಕ್ಟ್ಸ್ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೀವಿ ತಮಿಳುನಾಡು ಓವರ್ ಆಲ್ ಅಂತ ನೋಡೋದಿಕ್ಕೆ ಹೋದರೆ ಒಂದೇ ಒಂದು ಇನ್ಕಂಪ್ಲೀಟ್ ಆಗಿ ಉಳ್ಕೊಂಡಿರೋ ಪ್ರಾಜೆಕ್ಟ್ ಇಲ್ಲ ಆದರೆ ಡಿ ಎಂ ಕೆ ನಾವು ಕೊಡ್ತಾ ಇರುವಂತಹ ಕೇಂದ್ರದ ದೊಡ್ಡ ಮೊತ್ತದ ಅನುದಾನವನ್ನು ನುಂಗ್ ಹಾಕ್ತಿದೆ ಕರಪ್ಷನ್ ತಾಂಡವು ಆಡ್ತಿದೆ ಒಂದೇ ನಾಡಿದ ಎರಡು ಮುಖಗಳು ಕಾಂಗ್ರೆಸ್ ಮತ್ತು ಡಿ ಎಂ ಕೆ ಅದು ಕಿತ್ತೆಸೆಯೋ ತನಕ ತಮಿಳುನಾಡು ಅಭಿವೃದ್ಧಿ ಸಂಪೂರ್ಣವಾಗಿ ಸಾಧ್ಯವಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದು ಬರುವಂಥ ಐದು ವರ್ಷಗಳಲ್ಲಿ ಏನು ಮಾಡ್ತೀವಿ ಎನ್ನುವಂತಹ ಚಿತ್ರಣವನ್ನು ತಮಿಳು ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ ಬಹುದೊಡ್ಡ ಮಟ್ಟದಲ್ಲಿ ಕರಪ್ಷನ್ ವಿರುದ್ಧ ಸಮರ ಆಗತ್ತೆ ತಮಿಳುನಾಡಿನಲ್ಲಿ ಭ್ರಷ್ಟಾಚಾರ ತಾಂಡವು ಆಡ್ತಾ ಇದೆ ಅದನ್ನು ಕಿತ್ತೆಸಿತೀವಿ ಬೇರೆ ಸಮೇತ ಕಿತ್ತೆಸೀವಿ ನಮಗೆ ಬಲ ಕೊಡಿ ಅಂತ ಕೇಳಿರೋದು ಹಾಗೆ ಶಕ್ತಿ ಶಕ್ತಿ ಅಸ್ತ್ರವನ್ನು ಇಲ್ಲೂ ಪ್ರಯೋಗ ಮಾಡಿದ್ದಾರೆ ಹೊಸ ರೂಪದಲ್ಲಿ ರಾಹುಲ್ ಗಾಂಧಿ ಶಕ್ತಿ ವಿರುದ್ಧ ಹೋರಾಡ್ತೀವಿ ಎಡವಟ್ಟಿನ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡಿದೆ ದೇಶವ್ಯಾಪಿ ಕರ್ನಾಟಕದಲ್ಲಾದ್ರೂ ಪ್ರಯೋಗ ಆಯಿತು ತೆಲಂಗಾಣದಲ್ಲಾಯಿತು ಈಗ ತಮಿಳ್ನಾಡಿನಲ್ಲಿ ಮೀನಾಕ್ಷಿ ಮಧುರೈ ಮೀನಾಕ್ಷಿ ಕಂಚಿ ಕಾಮಾಕ್ಷಿ ಪ್ರಸ್ತಾಪ ಮಾಡಿ ಮತ್ತು ಶಕ್ತಿ ವೇಷಧಾರಿ ಹೆಣ್ಮಕ್ಕಳ ಎದುರಲ್ಲಿ ಅಲ್ಲಿ ಗುಡುಗಿದ್ದಾರೆ ಮೋದಿ ತಮಿಳುನಾಡಲ್ಲಿ ಶಕ್ತಿ ದೇವತೆಗಿರುವಂತಹ ಸ್ಥಾನಮಾನ ನಮ್ಮ ಧರ್ಮದಲ್ಲಿ ಶಕ್ತಿ ಅಂದರೆ ದೇವತೆ ಶಕ್ತಿ ಅಂದರೆ ಹೆಣ್ಣು ಇಂತಹ ಶಕ್ತಿಯ ವಿರುದ್ಧ ಹೋರಾಡೋದಕ್ಕೆ ಹೊರಟಿರೋ ಶಕ್ತಿಗಳನ್ನು ಉಳಿಸ್ತೀರಾ ಅಂತ ವಾಗ್ದಲ್ಲಿ ನಡೆಸಿದ್ದು ಹಿಂದುತ್ವ ಸನಾತನ ಭಾವನೆಯನ್ನು ಅಸ್ಮಿತೆಯನ್ನು ಜಾಗೃತಗೊಳಿಸುವುದಕ್ಕೆ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಂತಾಗಿದೆ ಈ ಹೊತ್ತಲ್ಲಿ ಡಿ ಎಂ ಕೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಸನಾತನ ಧರ್ಮದ ವಿರುದ್ಧ ಈಗ ಕಾಂಗ್ರೆಸ್ ಕೂಡ ಸೇರ್ಕೊಂಡಿರೋದು ಈ ವಿಚಾರದಲ್ಲಿ ಮೋದಿ ಮತ್ತು ಬಿ ಜೆ ಪಿಗೆ ಬಹುದೊಡ್ಡ ಅಸ್ತ್ರ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸೊ ತಮಿಳುನಾಡಲ್ಲಿ ಪದೇ ಪದೇ ವಿಸಿಟ್ ಆಗ್ತಿರುವ ಮೋದಿ ಪ್ರತಿ ಬಾರಿಯೂ ಹೊಸ ಹೊಸ ಘೋಷಣೆಗಳ ಮೂಲಕ ಭಾವನಾತ್ಮಕ ಅಸ್ತ್ರದ ಮೂಲಕ ಹಿಡಿದಿಡುವ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಎಕ್ಸ್ಪರ್ಟ್ಗಳು ಇವೆಲ್ಲ ಮತವಾಗಿ ಕನ್ವರ್ಟ್ ಆಗುತ್ತೆ ಒಂದು ಹಂತಕ್ಕಾದರೂ ಸೀಟ್ಸಲ್ಲಿ ದೊಡ್ಡ ಮ್ಯಾಜಿಕ್ ಆಗದಿದ್ರು ವೋಟ್ ಶೇರ್ ಅಲ್ಲಂತೂ ಹಾಗೇ ಆಗುತ್ತೆ ಮತ್ತದು ವಿಧಾನಸಭಾ ಚುನಾವಣೆಯಲ್ಲಿ ರಿಫ್ಲೆಕ್ಟ್ ಆಗತ್ತೆ ಅನ್ನುವ ಭವಿಷ್ಯವನ್ನ ನೋಡಿತಾ ಇದ್ದಾರೆ ಪ್ರಾದೇಶಿಕ ಪಕ್ಷಗಳಿಗೆ ಶಾಕ್ ಕೊಡುವ ಮೂಲಕ ಮತ್ತೊಂದು ಕಡೆ ಅಣ್ಣಾಮಲೈ ಬಿಗ್ ಸ್ಟ್ರಾಟಜಿ ಈಗ ಗಮನ ಸೆಳೆತಿರೋದು ಜಯಲಲಿತಾ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಿರೋದು ಮೋದಿ ಬಂದಾಗಲೂ ನೋಡ್ತಾ ಇದ್ದೀವಿ ಅಮ್ಮ ಈ ನಾಡಿನ ಜನರ ಏಳ್ಗೆಗೆ ಅಭಿವೃದ್ಧಿಗಾಗಿ ಇಡೀ ಜೀವನವನ್ನ ಸವಸಿದ್ರು ಬಿ ಜೆ ಪಿ ಈಗ ಎ ಐ ಎ ಡಿ ಎಂ ಕೆ ಜಾಗವನ್ನು ತುಂಬಿದ್ದಾಗ್ಬಿಟ್ಟಿದೆ ಸೆಕೆಂಡ್ ಪ್ಲೇಸಿಗೆ ಬಂದ್ಬಿಟ್ಟಿದೆ ಅಮ್ಮನನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ ಬಿ ಜೆ ಪಿಗರು ಜಯಲಲಿತಾಗೆ ಕ್ರೆಡಿಟ್ ಕೊಡುವ ಮೂಲಕ ಆ ವೋಟ್ ಬ್ಯಾಂಕ್ ಅನ್ನು ಕೂಡ ಸೆಳೆಯುವ ಪ್ರಯತ್ನ ಈಗ ಲೇಟೆಸ್ಟ್ ಅದು ಸೊ ಯಾವ್ಯಾವ ಕಡೆಯಿಂದ ತಾವು ಆವರಿಸ್ಕೊಳ್ಳೋಕೆ ಸಾಧ್ಯವೋ ಎಲ್ಲ ಪ್ರಯತ್ನಗಳು ಶುರುವಾಗಿವೆ ಕಮಲಪಡೆಯಿಂದ ತಮಿಳುನಾಡಿನಲ್ಲಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ निम्बिपाय कमेंट में तल्सी थैंक यू